ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸಿಎಂಗೆ ಕೊರೋನಾ ಚಿಕಿತ್ಸೆ ನಡೆಯತಾ ಇತ್ತು. ಆಸ್ಪತ್ರೆಗೆ ದಾಖಲಾಗಿ 10ನೇ ದಿನಕ್ಕೆ ಸಿಎಂ ಬಿಎಸ್ವೈ ಡಿಸ್ಚಾರ್ಜ್ ಆಗ್ತಿದ್ದಾರೆ. ನಾಳೆ ಆಸ್ಪತ್ರೆಯಿಂದ ಸಿಎಂ ಯಡಿಯೂರಪ್ಪ ಡಿಸ್ಚಾರ್ಜ್ ಆಗಲಿದ್ದಾರೆ. ಕೊರೋನಾ ಪರೀಕ್ಷೆಯಲ್ಲಿ ಯಡಿಯೂರಪ್ಪನವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಕೋವಿಡ್ ಟೆಸ್ಟ್ ವೇಳೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಇಂದು ಬೆಳಗ್ಗೆ ನಡೆದಂತ ಟೆಸ್ಟ್ ವೇಳೆ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಗುಣಮುಖರಾಗಿದ್ದಾರೆ. ಯಾವುದೇ ಸಿಂಪ್ಟಮ್ಸ್ ಗಳು ಅವರಿಗೆ ಇರಲಿಲ್ಲ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದರು. ಕೊರೋನಾ ಪಾಸಿಟಿವ್ ಬಂದ ಕಾರಣಕ್ಕೆ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದರು. ಇಂದು ಬೆಳಗ್ಗಿನ ಟೆಸ್ಟ್ ವರದಿ ಬಂದಿದ್ದು ನೆಗೆಟಿವ್ ಬಂದಿದೆ. ಸೋ ಹಾಗಾಗಿ 10ನೇ ದಿನ ಅಂದ್ರೆ ನಾಳೆ ಯಡಿಯೂರಪ್ಪ ಅವರು ಡಿಸ್ಚಾರ್ಜ್ ಆಗಲಿದ್ದಾರೆ. ಈಗಾಗಲೇ ಸಂಪೂರ್ಣವಾಗಿ ಗುಣಮುಖರಾಗಿರುವ ಯಡಿಯೂರಪ್ಪ ಅವರ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ, ಎಲ್ಲವೂ ಉತ್ತಮವಾಗಿದೆ ಅಂತ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪವನ್ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ. ಪವನ್, ಇವತ್ತಿನ ಕೊರೋನಾ ಟೆಸ್ಟ್ ನಲ್ಲಿ ಯಡಿಯೂರಪ್ಪನವರ ರಿಪೋರ್ಟ್ ನೆಗೆಟಿವ್ ಬಂದಿದೆ ಅನ್ನುವಂಥದ್ದು. ಸೊ ಸದ್ಯ ಅವರ ಆರೋಗ್ಯ ಯಾವ ರೀತಿಯಾಗಿದೆ, ಆಸ್ಪತ್ರೆಯ ಮೂಲಗಳಿಂದ ಏನು ಮಾಹಿತಿ ಲಭ್ಯವಾಗ್ತಿದೆ? ಯಡಿಯೂರಪ್ಪನವರು ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ನಾಳೆಗೆ ಅವರು ಮಣಿಪಾಲ್ ಹಾಸ್ಪಿಟಲ್ ಗೆ ದಾಖಲಾಗಿ 10 ದಿನ ಆಗುತ್ತೆ. ಯಡಿಯೂರಪ್ಪನವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇವತ್ ಬೆಳಿಗ್ಗೆ ಅವರಿಗೆ ಕೊರೋನಾ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರ ರಿಪೋರ್ಟ್ ನೆಗೆಟಿವ್ ಬಂದಿದೆ. ಹೀಗಾಗಿ ನಾಳೆನೆ ಅವರು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆಗಳಿದೆ. ನಿನ್ನೆನೆ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಮಾಡಿ ನನ್ನ ಬೇಗ ಅಂತ ಯಡಿಯೂರಪ್ಪನವರು ವೈದ್ಯರಿಗೆ ಮನವಿ ಮಾಡಿದ್ರು. ಅಂದ್ರೆ ಇನ್ನೊಂದ್ಸಲ ಟೆಸ್ಟ್ ಮಾಡಿ ನಿಮ್ಮನ್ನ ಆ ರಿಪೋರ್ಟ್ ನೋಡಿನೆ ಡಿಸ್ಚಾರ್ಜ್ ಮಾಡ್ತೀವಿ ಸರ್ ಅಂತ ಹೇಳಿದ್ರು. ಹೀಗಾಗಿ ವೈದ್ಯರ ಒಂದು ಸಲಹೆ ಮೇರೆಗೆ ಯಡಿಯೂರಪ್ಪನವರು ಆಸ್ಪತ್ರೆಯಲ್ಲಿ ಉಳ್ಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ರು. ಇವತ್ತು ಅವರ ಟೆಸ್ಟ್ ನೆಗೆಟಿವ್ ಬಂದಿದೆ. ಮತ್ತಷ್ಟು ಒಂದಿಷ್ಟು ಪರೀಕ್ಷೆಗಳಿಗೆ ಅಂದ್ರೆ ಬಿಪಿ ಶುಗರ್ ಲೆವೆಲ್ ಎಲ್ಲ ಚೆಕ್ ಮಾಡಿ ಇವತ್ತು ಅವರ ಆರೋಗ್ಯ ಪರಿಸ್ಥಿತಿನ ಅವಲೋಕನ ಮಾಡಿ ಯಡಿಯೂರಪ್ಪನವ್ರನ್ನ ನಾಳೆ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆಗಳು ಪಕ್ಕ ಆಗಿದೆ. ಹೀಗಾಗಿ ನಾಳೆ ಯಡಿಯೂರಪ್ಪನವರು ಡಿಸ್ಚಾರ್ಜ್ ಆಗ್ತಾರೆ. ಅದಾದ ಬಳಿಕ ಒಂದ್ 2-3 ದಿನಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ಆಗಲಿದ್ದಾರೆ. ಬಳಿಕವಷ್ಟೇ ಅವರು ಸಭೆ ಇರಬಹುದು, ಮತ್ತೆ ಸರ್ಕಾರದ ಕೆಲಸಗಳಲ್ಲಿ ನೇರವಾಗಿ ಭಾಗಿಯಾಗುವ ಮುಖಾಂತರವಾಗಿ ಮತ್ತೆ ಅವರು ಯಥಾಸ್ಥಿತಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿದ್ದಾರೆ. ಲಿಖಿತ ಪವನ್, ಈಗ ಡಿಸ್ಚಾರ್ಜ್ ಆದ ನಂತರ ಕೂಡ ಒಂದಷ್ಟು ದಿನ ಅವರು ಹೋಮ್ ಕ್ವಾರಂಟೈನ್ ಇರಬೇಕಾಗತ್ತೆ. ಸೊ ಎಷ್ಟು ದಿನಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ಇರ್ತಾರೆ, ಆನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಾವಾಗ ತೊಡಕೊಳ್ತಾರೆ, ಈ ಬಗ್ಗೆ ಏನಾದರೂ ಅಧಿಕೃತವಾಗಿ ಮಾಹಿತಿಗಳೇನಾದರೂ ಲಭ್ಯವಾಗ್ತಿದ್ಯಾ? ಹೇಗೆ ನಾಳೆ ಡಿಸ್ಚಾರ್ಜ್ ಆದ್ರೂ ಕೂಡ ಲಿಖಿತ ಬಹಳ ಪ್ರಮುಖವಾಗಿ ನೋಡೋದಾದ್ರೆ ಒಂದು ನಿಯಮಗಳ ಪ್ರಕಾರ 14ನೇ ತಾರೀಕಿನವರೆಗೂ ಕೂಡ ಅವರು ಹೋಮ್ ಕ್ವಾರಂಟೈನ್ ಆಗ್ಬೇಕಾಗುತ್ತೆ. ಹೀಗಾಗಿ ಸದ್ಯ ನಾಳೆ ಡಿಸ್ಚಾರ್ಜ್ ಆಗ್ತಾರೆ. ಡಿಸ್ಚಾರ್ಜ್ ಆದ ಬಳಿಕ 14ನೇ ತಾರೀಕಿನವರೆಗೂ ಕೂಡ ಅವ್ರು ಹೋಮ್ ಕ್ವಾರಂಟೈನ್ ಆಗ್ತಾರೆ. ಒಂದು ವೇಳೆ ಎಲ್ಲ ಅನ್ಕೊಂಡಂತೆ ಆದ್ರೆ 15ನೇ ತಾರೀಕು ಅವರು ಆಗಸ್ಟ್ 15ರ ಧ್ವಜಾರೋಹಣವನ್ನು ಕೂಡ ಮಾಡ್ತಾರೆ, ಸ್ವಾತಂತ್ರ್ಯ ದಿನಾಚರಣೆದ್ದು. ಹೀಗಾಗಿ ಒಂದ್ ರೀತಿಯಾಗಿ ಅವ್ರ ರಿಪೋರ್ಟ್ ನೆಗೆಟಿವ್ ಬಂದಿರೋದ್ರಿಂದ ಯಾವುದೇ ಸಮಸ್ಯೆಗಳಿಲ್ಲ, ಎಲ್ಲವೂ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲ, ಇನ್ಮೇಲೆ ನೀವು ಪರ್ಫೆಕ್ಟ್ಲಿ ಆಲ್ ರೈಟ್ ಇದ್ದೀರಿ ಅನ್ನುವಂತಹ ಒಂದು ಮಾತನ್ನ ವೈದ್ಯರು ಯಡಿಯೂರಪ್ಪನವ್ರು ಹೇಳಿರೋ ಕಾರಣದಿಂದಾಗಿ ನಾಳೆ ಅವರು ಡಿಸ್ಚಾರ್ಜ್ ಆಗ್ತಾರೆ. ಆದ ಬಳಿಕ 14ನೇ ತಾರೀಕಿನವರೆಗೂ ಅವರು ಹೋಮ್ ಕ್ವಾರಂಟೈನ್ ಆಗುವಂತ ಸಾಧ್ಯತೆಗಳಿದೆ. ಬಳಿಕ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲಿದ್ದಾರೆ. ಲಿಖಿತ ಧನ್ಯವಾದ ಪವನ್ ಮಾಹಿತಿಗಾಗಿ.